ಹೇಗಿದೆ ಕೈ ನೋವು? ನೋವೇ ಇಲ್ಲ. ನೋವಿಲ್ವಾ? ಹಾಗಿದ್ರೆ ಸ್ಕೂಲ್ಗೆ ಹೋಗ್ತೀಯ? ಅಯ್ಯೋ ನೋವಿದೆ. ಮತ್ತ್ಯಾಕ್ ನೋವಿಲ್ಲ ಅಂತ ಹೇಳಿದ್ದು? ಅದು ಮುದ್ದು. ಒಂದು ತಿಂದು ಯೋಚನೆ ಮಾಡಿ ಆರಾಮಾಗಿ ಹೇಳು. ಓಕೆ. ಗೊತ್ತಾಯ್ತು. ಏನು? ನಂಗ್ ನೋವಾದ್ರೆ ನಿಂಗೂ ನೋವಾಗುತ್ತೆ ಅಂತ ಇಲ್ಲ ಅಂದೆ. ಇಷ್ಟು ಯೋಚನೆ ಮಾಡ್ಬಿಟ್ಟೆ. ಏನ್ ಮಾಡ್ತಾ ಇದೆ ಮುದ್ದು ಮರಿ? ಎಲ್ಲಿ ನೋಡುವ, ಹೇಗಿದ್ಯಾ ಕಂದ ಈಗ? ಏನು ನಿಜ ಹೇಳು. ಅಯ್ಯೋ ಇದೆಲ್ಲ ತಲೆನೋವಾಯ್ತಲ್ಲ. ತಲೆ ನೋವುತ್ತಿದ್ಯಾ ನಿನ್ಗೆ? ಅಯ್ಯೋ ಇದು ಅಪ್ಪ ಅಮ್ಮ ಎಲ್ಲರೂ ಒಟ್ಟೊಟ್ಟೆ ಕೇಳ್ತಾ ಇದ್ದಾರೆ, ನಂಗೆ ಕೈ ಮಾಡ್ತ ನೋವು. ಸರಿ ಕಂದ, ಸರಿ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ನೀನ್ ಸ್ಟ್ರಾಂಗ್ ಆಗ್ಬೇಕಲ್ವಾ? ಬೇಗ ತಿನ್ಬಿಡ್ತೀನಿ. ಎಲ್ಲಿ ಹಾ ಮಾಡ್ ಜಾಣ. ನಂಗೆ ಸಾಕು. ಸಾಕ? ನೀನ್ ಸ್ವಲ್ಪನೇ ಇದೆ, ಬಿಡ್ತೀಯಾ? ಸಾಕು. ಸರಿ ಬಿಡಮ್ಮ, ಸಾಕು, ಬಲವಂತ ಮಾಡಬೇಡ. ಸಾಕ ಮುದ್ದುಗೆ. ಇರ್ಬೇಡಿ, ಹೊರಟೋಗಿ. ಅಲ್ಲ ಅದು ಅಕಸ್ಮಾತ್ ಆಗಿ. ನೀವು ಸ್ವಲ್ಪ ಸುಮ್ಮನೆರಿ. ಸೀನಿಯರ್ ನಡವಳಿಕೆ ತುಂಬಾ ಅನ್ಪ್ರಿಡಿಕ್ಟಬಲ್. ಧ್ರುವಂತ್ಗೂ ಇವ್ರಿಗೂ ಹೋಲಿಕೆನೇ ಇಲ್ವಲ್ಲ. ದಾದಿಗೆ ಏನಾಯ್ತು? ದಾದು ಪ್ಲೇಟ್ ಬಿತ್ತು ಕಂದ, ಅಷ್ಟೇ. ಈಗ ನಿನ್ ಕೈ ಹೇಗಿದೆ? ಬಾ, ನಿನ್ ಕ್ರೀಪ್ ಬ್ಯಾಂಡ್ ಚೇಂಜ್ ಮಾಡ್ತೀನಿ. ಮೊದಲು ನಿನ್ ಎಷ್ಟು ಚೇಂಜ್ ಮಾಡ್ಕೋ, ಆಮೇಲೆ ಚೇಂಜ್ ಮಾಡ್ತೀನಿ. ನೀನ್ ನಡಿ ಬಾ. ಏನಿಲ್ಲ, ನಿಮ್ ಡ್ಯಾಡು ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನೋಡ್ತಿದ್ದೆ ಅಷ್ಟೇ. ಮೈ ಡ್ಯಾಡು ಇಸ್ ಬೆಸ್ಟ್ ಡ್ಯಾಡು. ಏನು ಎಲ್ರೂ ಸ್ಮೈಲ್ ಮಾಡ್ತಿದ್ದೀರಾ? ಜೋಕ್ ಏನಂತ ಹೇಳಿದ್ರೆ ನಾನು ಸ್ಮೈಲ್ ಮಾಡ್ತೀನಪ್ಪ, ಬೋರ್ ಆಗ್ತಿದೆ. ಚಿಂಗೋಗಿದ್ಯಾ? ಹೌದು. ವಾಸನೆ ಬರ್ತಾ ಇದ್ಯಾ? ಈ ಚೋಟ್ ಮೆಣಸಿನ್ಕಾಯಿ, ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಿದ್ರೆ ಬೆವ್ರು ಬರ್ದೆ ಪರ್ಫ್ಯೂಮ್ ವಾಸನೆ ನಾ ಬರುತ್ತೆ. ಸುಮ್ಮನೆ ಜೋಕೆ ಅಂತ ಹೇಳು. ನಾನು ಹೇಳಲ್ಲ ಹೇಳಲ್ಲ ಹೇಳಲ್ಲ. ಯಾಕೋ
ಇದು ಕ್ಲೀನ್ ಚಾಕು, ನೀನು ಅತ್ತೆ ದತ್ತೆಯಾಗಿದ್ದೀಯಲ್ಲ ಅದಕ್ಕೆ ಹೇಳಲ್ಲ. ಮೊದ್ಲೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ಆಮೇಲೆ ಹೇಳ್ತೀನಿ. ನಿನ್ಗೆ ಏಟ್ ಆಗಿದೆ ಅಂತ ಸುಮ್ನೆ ಇದೀನಿ, ಗಾಯ ವಾಸಿ ಆಗ್ಲಿ, ಆಮೇಲೆ ಇದೆ ನಿನ್ಗೆ. ಮುತ್ತು ನೋಡ್ರನ್ನ ಮುಟ್ಲಾ? ಮುತ್ತು ನಮ್ ದಾರು ಇಲ್ಲೇ ಇದ್ದಾರೆ. ದಾದು ಏನ್ ಪಾಪು? ಓಯ್ ಅಂತ ಅವಸಕ್ಕೂ ಒಂದ್ಸಲ ಬೇಡ, ನಾನು ಹಾಕಲ್ಲ. ನೀನ್ ಹಾಕು ದಾದು, ಓಯ್ ಅನ್ನು. ನಿಮ್ಮಿಬ್ರ ಜಗಳದಲ್ಲಿ ನನ್ನನ್ನ ಇನ್ವಾಲ್ವ್ ಮಾಡಬೇಡಿ. ಯು ಗೈಸ್ ಕ್ಯಾರಿ ಆನ್, ನಾನೀಗ ಬರ್ತೀನಿ. ಅಬ್ಬಾ, ಅಕಸ್ಮಾತಾಗಿ ಕೈ ಹಿಟ್ಟಾಗಿ ಒಂಚೂರ್ ಸಾಂಬಾರ್ ಶರ್ಟ್ ಮೇಲೆ ಚಲ್ತ, ಅಷ್ಟಕ್ಕೆಷ್ಟು ರೇಗಾಡ್ತಾನೆ. ಹೌದಾ ಕಂದ? ಸರಿಯಪ್ಪ. ಅಹನ ಮಾಳವಿಕ, ತಿಂಡಿ ತಂದಿಡ್ತೀನಿ, ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ. ನಿಂಗೊಂದ್ ಸೀಕ್ರೆಟ್ ಹೇಳ. ಹೇಳು ಮುದ್ದು. ಯಾರು ಹೇಳಿದ್ರು ಪೇಷಂಟ್ಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ? ನಾನು ಅವ್ರ ರಿಪೋರ್ಟ್ಸ್ನ ನೋಡಿದ್ದೀನಿ. ಆಸ್ ಫಾರ್ ಆಸ್ ಮೈ ಎಕ್ಸ್ಪೀರಿಯನ್ಸ್ ಗೋಸ್, ಅವರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಇಲ್ಲ. ಪೇಷಂಟ್ನ ಬೇಕಾದ್ರೆ ನಾನೇ ಖುದ್ದಾಗಿ ಬಂದು ನೋಡ್ತೀನಿ. ನಾನು ಬರೋದಕ್ಕಿಂತ ಮುಂಚೆ ಅವ್ರ ಹೊಸ ರಿಪೋರ್ಟ್ಸ್ನ ನನ್ನ ಚೇಂಬರಲ್ಲಿಡಿ. ಸುಮ್ನೆ ಇದ್ದು ಬಿಟ್ಟಿನಿ, ದಾದುನ ಕೇಳ್ದಾಗ ಹೇಳ್ಬಿಟ್ಟಿನಿ. ಹಾಲ್ ಕುಡಿದ್ರ ಹೋಗು ದಾದು, ಹಾಲ್ ಬೇಜಾರು. ಹಾಲ್ ಬೇಜಾರು. ಕಾಫಿ ಕುಡಿತೀರಾ? ಕಾಫಿ ಓಕೆ, ಮನೇಲಿ ಯಾಕೆ ಅಂದ್ರೆ? ದಾದು ದಾದು ಹೇಳು ಪಾಪು. ಕಾಫಿ ಶಾಪ್ ಹೋಗೋಣ. ಕಾಫಿ ಶಾಪಿಗ? ಒಂದು ಕಾಫಿಗೆ ಕಾಫಿ ಶಾಪ್ ವರೆಗೆ ಹೋಗ್ಬೇಕಾ? ಹೌದಾ, ಹಾಗಾದ್ರೆ ನಂಗೆ ಪಿಜ್ಜಾ ಬೇಕು. ಆರ್ಡರ್ ಮಾಡಿದ್ರೆ ಎಲ್ಲ ಮನೆಗೆ ಬರುತ್ತಲ್ವಾ ಪಾಪು? ಅಯ್ಯೋ ಮನೆ ಬೋರು ದಾದು. ಸರಿ, ಈಗೇನು ನಿಮಗೆ ಕಾಫಿ ಶಾಪ್ಗೆ ಹೋಗ್ಬೇಕು ತಾನೆ? ಆಲ್ ರೈಟ್, ಸಂಜೆ ಕರ್ಕೊಂಡು ಹೋಗ್ತೇನೆ, ಓಕೆನಾ? ಥ್ಯಾಂಕ್ ಯು ದಾದು. ನಾನು ಮಾಡ್ಕೋತೀನಿ ಬಿಡಮ್ಮ, ನೀನು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಬಾರ್ದಾ? ಪರವಾಗಿಲ್ಲಮ್ಮ, ಸುಮ್ಮನೆ ಕೂತ್ರೆ ನನಗೂ ಬೋರ್ ಆಗುತ್ತೆ, ಜೊತೆಗೆ ಮೈ ಸೋಂಬೇರಿ ಬೀಳುತ್ತೆ. ಸಣ್ಣ ಪುಟ್ಟ ಕೆಲಸ ಅಲ್ವಾ, ಮಾಡ್ತೀನಿ. ಸರಿ ಅಮ್ಮ, ನಿಮ್ಮ ಹತ್ರ ಒಂದು ಮಾತು ಕೇಳಲಾ? ಕೇಳಮ್ಮ. ನಿಮ್ಗೆ ಯಾರಾದರೂ ಜ್ಯೋತಿಷಿಗಳು ಗೊತ್ತಿದ್ದಾರ ಜಾತಕ ತೋರಿಸೋಣ ಅಂತ? ಈಗ ಯಾಕಮ್ಮ? ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಮ್ಮ, ಜೊತೆಗೆ ಅನ್ಕೊಂಡಿದ್ದ ಕೆಲಸ ಏನೂ ಆಗ್ತಾನೆ ಇಲ್ಲ. ಅಯ್ಯೋ, ಹಾಗಾದ್ರೆ ಇಲ್ಲಿ ಹತ್ರದಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿ ಒಳ್ಳೆ ಜ್ಯೋತಿಷಿಗಳಿದ್ದಾರೆ, ಅವ್ರು ನನಗೆ ಪರಿಚಯಿಸಿದ್ರು ಕೂಡ. ಹಾಗಿದ್ರೆ ಸಂಜೆನೇ ಹೋಗಿ ಬರೋಣ. ಹಾ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿರ್ತೀನಿ, ನೀ ಹೋಗಿ ಬಂದ್ಬಿಡ್ತೀಯಾ? ಅಮ್ಮ ನಾನು ಒಬ್ಬಳೇ, ಹೇಗೆ ಈ ಏರಿಯಾ ಬೇರೆ ನಂಗೆ ಅಷ್ಟು ಗೊತ್ತಿಲ್ಲ. ನೀವು ಜೊತೆಲಿ ಬರ್ತೀರಾ, ದೇವ್ರ ದರ್ಶನ ಮಾಡ್ದಾಗುತ್ತೆ, ಪ್ಲೀಸ್. ಹಾಗಂತೀಯಾ? ಸರಿ, ಹಾಗಾದ್ರೆ ಬರ್ತೀನಿ ಬಿಡು, ಹೋಗಿ ಬರೋಣ.